ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ನಲ್ಲಿ ಅಂಡರ್ಟೇಕರ್ ಎಂಟ್ರಿಯಿಂದ ಇರುವಂಥ ರಹಸ್ಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಅಂಡರ್ಟೇಕರ್ ಟೇಕರ್ ಅಂದರೆ ಯಾರಿಗೆ ತಾನೇ ಗೊತ್ತಿರೋದೆಲ್ಲ ಹೇಳಿ ಕಿರಿಯರಿಂದ ಹಿಡಿದು ಹಿರಿಯರಿವರೆಗೂ ಎಲ್ಲರಿಗೂ ಚೆನ್ನಾಗೇ ಗೊತ್ತು ಇನ್ನು ಡಬ್ಲ್ಯೂ ಡಬ್ಲ್ಯೂ ಇ ಅಂಡರ್ಟೇಕರ್ನ ತುಂಬ ವಿಭಿನ್ನವಾಗಿ ಪ್ರೇಕ್ಷಕರಿಗೆ ಪ್ರೆಸೆಂಟ್ ಮಾಡುತ್ತೆ ಅದು ಅವರ ಎಂಟ್ರಿ ಆಗಿರ್ಬೋದು ಅಥವಾ ಅವರ ಎಂಟ್ರೆನ್ಸ್ ಮ್ಯೂಸಿಕ್ ಆಗಿರ್ಬೋದು ಇನ್ನು ಅಂಡರ್ ಟೇಕರ್ ಅವರ ಈ ಲುಕ್ಕಂತೂ ನೋಡೋದಕ್ಕೆ ತುಂಬ ಭಯಂಕರವಾಗಿರುತ್ತೆ ಆದರೆ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಏನಪ್ಪ ಅಂದರೆ ಅಂಡರ್ಟೇಕರ್ ಯಾವ ರೀತಿ ಡಬ್ಲ್ಯೂ ಡಬ್ಲ್ಯೂನಲ್ಲಿ ಸಡನ್ನಾಗಿ ಮಾಯ ಆಗ್ತಾರೆ ಮತ್ತು ಯಾವ ರೀತಿ ಸಡನ್ನಾಗಿ ಪ್ರತ್ಯಕ್ಷ ಆಗ್ತಾರೆ ಅಂತ ಅದರ ಒಳಗುಟ್ಟನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಸೊ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಅಂದರೆ ಅಂಡರ್ಟೇಕರ್ ಸ್ಟೇಜ್ ಕೆಳಗೆನೆ ಅವರ ಸೆಗ್ಮೆಂಟ್ ಬರೋವರೆಗೂ ಇದ್ದು ಅವರ ಸೆಗ್ಮೆಂಟ್ ಬಂದ ತಕ್ಷಣ ಸ್ಟೇಜ್ನಿಂದ ಹೊರಬಂದು ದಿಢೀರಂತ ಪ್ರತ್ಯಕ್ಷ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದು ನಿಜ ಅಲ್ಲ ಸೊ ಡಬ್ಲ್ಯೂ ಡಬ್ಲ್ಯೂಇಿನಲ್ಲಿ ಸ್ಟೇಜ್ ಪಕ್ಕದಲ್ಲಿರೋ ಈ ಜಾಗನ ರಿಂಗ್ ಸೈಡ್ ಅಂತ ಕರೀತಾರೆ ಇಲ್ಲಿ ನೋಡಿ ಅಂಡರ್ಟೇಕ್ನರ್ನ ಸೀಕ್ರೆಟ್ ಇರೋದು ಅದು ಹೇಗೆ ಅಂದರೆ ಅಂಡರ್ಟೇಕರ್ ಸೆಗ್ಮೆಂಟ್ ಇನ್ನೇನು ಶುರು ಆಗುತ್ತೆ ಅನ್ನೋವಾಗ ಈ ಸ್ಟೇಜ್ನ ಕೆಳಗಿರೋ ಒಂದು ಸೀಕ್ರೆಟ್ ಸುರಂಗದ ಮೂಲಕ ಅಂಡರ್ಟೇಕರ್ ಹೊರ ಬರ್ತಾರೆ ಆದ್ದರಿಂದ ನಮಗೆ ಸಡನ್ ಆಗಿ ಅಂಡರ್ಟೇಕರ್ ಪ್ರತ್ಯಕ್ಷ ಆಗಿರೋ ರೀತಿ ಕಾಣುತ್ತೆ ಆದರೆ ಫಸ್ಟು ಅಂಡರ್ಟೇಕರ್ ಎಂಟ್ರಿ ಬೇರೆ ರೀತಿಯೇ ಇರ್ತಾ ಇತ್ತು ಮೊದಲು ಡಬ್ಲ್ಯೂ ಡಬ್ಲ್ಯೂ ರಾ ನೇರ ಪ್ರಸಾರ ಆಗ್ತಾ ಇತ್ತು ಸ್ಮ್ಯಾಕ್ ಡೌನ್ ನೇರ ಪ್ರಸಾರ ಆಗ್ತಾ ಇರಲಿಲ್ಲ ಮತ್ತು ಅಂಡರ್ಟೇಕರ್ ಸ್ಮ್ಯಾಕ್ ಡೌನ್ ರೆಸ್ಲರ್ ಆಗಿರೋದ್ರಿಂದ ಆಗಿ ರ್ಯಾಂಪ್ ಮೇಲೆ ನಡ್ಕೊಂಡು ಬರ್ತಾಯಿದ್ರು ಆದರೆ ಅದನ್ನು ಎಡಿಟಿಂಗ್ ಮಾಡಿ ಅಂಡರ್ಟೇಕರ್ ಸಡನ್ನಾಗಿ ಪ್ರತ್ಯಕ್ಷ ಆಗಿರೋ ರೀತಿ ನಮಗೆ ತೋರಿಸ್ತಾ ಇದ್ದರು ಆದರೆ ಅಂಡರ್ಟೇಕರ್ ಡಬ್ಲ್ಯೂ ಡಬ್ಲ್ಯೂ ಇ ರಾ ನಲ್ಲಿ ಕೂಡ ಪರ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಡಬ್ಲ್ಯೂ ಡಬ್ಲ್ಯೂ ಇ ರಾ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಆಗಿದ್ದರಿಂದ ಈ ಒಂದು ಐಡಿಯಾನ ಯೂಸ್ ಮಾಡ್ತಾರೆ ಹಾಗಂತ ಹೇಳಿ ಅಂಡರ್ಟೇಕರ್ ಎಂಟ್ರಿ ಯಾವಾಗಲೂ ಇರುತ್ತೆ ಅಂದರೆ ಒಂದು ಸಾರಿ ಸ್ಟೇಜ್ ಕೆಳಗೆ ಇದ್ದು ಇನ್ನೂ ಕೆಲವೊಮ್ಮೆ ನಾರ್ಮಲ್ ಆಗಿ ರ್ಯಾಂಪ್ ಮೇಲೆ ನಡ್ಕೊಂಡು ಬಂದಿರೋ ಉದಾಹರಣೆಗಳು ಕೂಡ ಇದ್ದಾವೆ ಸೊ ಇವೆಲ್ಲ ಡಬ್ಲ್ಯೂ ಡಬ್ಲ್ಯೂಇಗೆ ಸಂಬಂಧಿಸಿದ ಸೀಕ್ರೆಟ್ಗಳು ಇವನ್ನೆಲ್ಲ ಡಬ್ಲ್ಯೂ ಡಬ್ಲ್ಯೂ ಇ ಎಲ್ಲಿ ಅಧಿಕೃತವಾಗಿ ಹೇಳ್ಕೊಳ್ಳೋದಿಲ್ಲ ಆದರೆ ಈ ಸೀಕ್ರೆಟ್ಗಳು ಹಂಗೋ ಹಿಂಗೋ ಹೊರಗಡೆ ಲೀಕ್ ಆಗಿಬಿಡುತ್ತೆ ಸೊ ಕೊನೆಯದಾಗಿ ಅಂಡರ್ಟೇಕರ್ನ ಆ ಸಡನ್ ಅಪೀರೆನ್ಸ್ಗೆ ಕಾರಣ ಆ ಸ್ಟೇಜ್ ಕೆಳಗಿರೋ ಆ ಸೀಕ್ರೆಟ್ ಸುರಂಗ ಅಂತಲೇ ಹೇಳಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು